ಕೋವಿಡ್ ಕಷ್ಟಕಾಲದ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಸಮಸ್ಯೆ ಹಾಗೂ ಶವದಹನದ ಸಮಸ್ಯೆಯನ್ನ ಮನಗಂಡು ಸಮಾಜಕ್ಕೆ ಒಳಿತು ಮಾಡುವ ಉದ್ದೇಶವನ್ನ ಇಟ್ಟುಕೊಂಡು ಪ್ರಾರಂಭವಾಗಿರುವ ವಿನಾಯಕ ಫ್ರೆಂಡ್ಸ್ ಚಾರಿಟೇಬಲ್ ಟ್ರಸ್ಟ್ ರಿಜಿಸ್ಟರ್ಡ್ ಬನ್ನಡು ಇದರ ವತಿಯಿಂದ ತುರ್ತು ಸೇವೆಗೆ ಶವದಹನ ಪೆಟ್ಟಿಗೆ ಮತ್ತು ಆಂಬ್ಯುಲೆನ್ಸ್ ಲೋಕಾರ್ಪಣ ಕಾರ್ಯಕ್ರಮ ಬನ್ನಡು ಶ್ರೀ ಬಟ್ಟಿ ವಿನಾಯಕ ದೇವಸ್ಥಾನದಲ್ಲಿ ನಡೆಯಿತು ಬಳಿಕ ಪುತ್ತೂರು ಮಹಾಲಿಂಗೇಶ್ವರ ಕ್ಷೇತ್ರಕ್ಕೆ ಆಗಮಿಸಿ ಪೂಜೆಯನ್ನ ನೆರವೇರಿಸಲಾಯಿತು ಈ ಸಂದರ್ಭದಲ್ಲಿ ಬನ್ನಡು ದಂಡನಾಯಕ ಜೀರ್ಣೋದ್ಧಾರ ಸಮಿತಿ ಅಧ್ಯಕ್ಷರಾದ ರವಿಕೃಷ್ಣ ಭಟ್ ಮಾಜಿ ಅಧ್ಯಕ್ಷರಾದ ಚನಿಲ ತಿಮ್ಮಪ್ಪ ಶೆಟ್ಟಿ ಉಳ್ಳಾಲ್ತಿ ದಂಡನಾಯಕ ದೇವಸ್ಥಾನದ ಅಧ್ಯಕ್ಷರಾದ ಮಾಧವ ಗೌಡ ಕಾಂತಿಲ ತಿಮ್ಮಪ್ಪ ಗೌಡ ಕಾಂತಿಲ ನಗರಸಭೆ ಅಧ್ಯಕ್ಷ ಜೀವನ್ದಾರ್ ಜೈನ್ ಉಪಾಧ್ಯಕ್ಷರಾದ ವಿದ್ಯಾ ಆರ್ ಗೌರಿ ಬಜರಂಗದಳ ಮುಖಂಡ ಮುರಳಿ ಕೃಷ್ಣ ಹಸಂತಡ್ಕ ಹಾಗೂ ವಿನಾಯಕ ಫ್ರೆಂಡ್ಸ್ ಪದಾಧಿಕಾರಿಗಳು ಹಾಗೂ ಸದಸ್ಯರು ಭಾಗಿಯಾಗಿದ್ದರು ವಿನಾಯಕ ಚಾರಿಟೇಬಲ್ ಟ್ರಸ್ಟ್ ಬಲ್ನಾಡು ಈ ಒಂದು ಟ್ರಸ್ಟ್ನ ಉದ್ದೇಶವೇ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಸಮಾಜದಲ್ಲಿ ಒಂದು ಯುವಕರಿಂದ ಏನು ಸಮಾಜಕ್ಕೆ ಇವತ್ತು ಕೊಡುಗೆಗಳನ್ನು ಕೊಡಬಹುದು ಆ ಒಂದು ಉದ್ದೇಶವನ್ನು ಇಟ್ಕೊಂಡು ಇವತ್ತು ಯುವಕರು ಈ ಒಂದು ಚಾರಿಟೇಬಲ್ ಟ್ರಸ್ಟ್ ಅನ್ನು ಇವತ್ತು ಆರಂಭ ಮಾಡಿದ್ದಾರೆ ಸುಮಾರು ವರ್ಷಗಳಿಂದ ಸಮಾಜದ ಬೇರೆ ಬೇರೆ ಸಮಾಜದ ಒಳಿತಿಗಾಗಿ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುವ ಮೂಲಕ ಇವತ್ತು ಬಲ್ನಾಡು ಮಾತ್ರ ಅಲ್ಲ ಪುತ್ತೂರಿನಲ್ಲಿ ಒಂದು ಉತ್ತಮ ಸಂಘಟನೆ ಅಂತ ಹೆಸರು ಪಡೆದುಕೊಂಡಿದೆ ಈ ಬಾರಿ ಈ ಒಂದು ಆಂಬ್ಯುಲೆನ್ಸ್ ಅದೇ ರೀತಿ ಶವದಾನ ಪೆಟ್ಟಿಗೆ ಇದನ್ನ ಸಮಾಜಕ್ಕೆ ಅರ್ಪಿಸುವ ಮೂಲಕ ಇವತ್ತು ಏನು ಈ ಒಂದು ಕೋವಿಡ್ ಸಂದರ್ಭದಲ್ಲಿ ಸಾಕಷ್ಟು ಸಮಸ್ಯೆಗಳನ್ನು ಆ ಕೋವಿಡ್ ಪೀಡಿತರು ಅನುಭವಿಸುವಂಥ ಸಂದರ್ಭದಲ್ಲಿ ಆಂಬ್ಯುಲೆನ್ಸ್ ಇರ್ಬೋದು ಅಥವಾ ಆ ಕೋವಿಡ್ನಿಂದ ಉಂಟಾದಂಥ ಸಂದರ್ಭದಲ್ಲಿ ಆ ದಹನ ಮಾಡುವಂಥ ಪ್ರಕ್ರಿಯೆಗಳಿರ್ಬೋದು ಸಾಕಷ್ಟು ಸಮಾಜ ಅದರಲ್ಲಿ ಕಷ್ಟವನ್ನು ಅನುಭವಿಸಿದೆ ಸರ್ಕಾರದಿಂದ ಸಾಕಷ್ಟು ಸವಲತ್ತುಗಳು ಸಿಕ್ಕಿದರೂ ಕೂಡ ನಾವು ಕೂಡ ಅದರೊಟ್ಟಿಗೆ ಜೋಡಿಸಿಕೊಂಡ್ರೆ ಮಾತ್ರ ಅದನ್ನು ಯಶಸ್ವಿಯಾಗಿ ಆ ಕ್ಲಪ್ತ ಸಮಯದಲ್ಲಿ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಇವತ್ತು ಆ ಉದ್ದೇಶವನ್ನು ಇಟ್ಕೊಂಡು ನಮ್ಮೆಲ್ಲ ವಿನಾಯಕ ಚಾರಿಟೇಬಲ್ ಟ್ರಸ್ಟ್ನ ಸದಸ್ಯರು ಮತ್ತು ಊರಿನವರೆಲ್ಲರ ಸಹಕಾರದಿಂದ ದಾನಿಗಳ ಸಹಕಾರದಿಂದ ಇವತ್ತು ಒಂದು ಶವದಾನ ಪೆಟ್ಟಿಗೆ ಮತ್ತು ಈ ಒಂದು ಆಂಬ್ಯುಲೆನ್ಸ್ ಅನ್ನು ಸಮಾಜಕ್ಕೆ ಅರ್ಪಿಸುವ ಮೂಲಕ ಸಂಘಟನೆಗೆ ಇನ್ನೊಂದು ಹೆಸರೇ ಬಹುಶಃ ಬಲ್ನಾಡಿನ ಒಂದು ಬಲ್ನಾಡು ಅಂತಲೇ ಹೇಳ್ಬೋದು ಯಾಕೆಂದರೆ ಈ ದೇವಸ್ಥಾನದ ಬಟ್ಟಿವಿನಾಯಕ ದೇವಸ್ಥಾನದ ಬ್ರಹ್ಮಕಲಶದಿಂದ ಹಿಡಿದು ಇವತ್ತಿನ ತನಕ ನಾನು ನೋಡಿದಾಗೆ ಯಾವುದೇ ಇದರಲ್ಲಿ ಕೂಡ ನಮ್ಮ ಜವನಿಗರಾಗಲಿ ನಮ್ಮ ಊರಿನವರು ಸೇರಿದಂಥ ವಿಷಯಗಳಿಲ್ಲ ಪ್ರತಿಯೊಂದರಲ್ಲಿ ಕೂಡ ಅಷ್ಟು ಸುಲಲಿತವಾಗಿ ಕೆಲಸಗಳು ನಡೆಯುವ ಹಾಗೆ ನಮ್ಮ ಊರಿನವರು ನಮಗೆ ಸಹಕಾರವನ್ನು ಪ್ರತಿಯೊಂದು ರಂಗದಲ್ಲಿಯೂ ಕೊಡ್ತಾ ಇದ್ದಾರೆ ವಿಶೇಷವಾಗಿ ನಮ್ಮ ಜವನಿಗರು ಈಗಿನ ಕಾಲದಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಹಾದಿ ತಪ್ಪುವಂಥ ಒಂದು ಸಂದರ್ಭ ಇರುವಂಥ ಈ ಸನ್ನಿವೇಶದಲ್ಲಿ ಕೂಡ ನಮ್ಮ ವಿನಾಯಕ ಚಾರಿಟೇಬಲ್ ಟ್ರಸ್ಟಿನ ಜೊತೆಯಲ್ಲಿರುವಂಥ ಎಲ್ಲ ಈ ಯಂಗ್ಸ್ಟರ್ಸ್ಗಳು ಏನು ಜವನಿಗರು ಅಂತೇಳಿ ನಾವು ಹೇಳ್ತೇವೆ ಇವರು ಒಂದು ಸಮಾಜಮುಖಿ ಕೆಲಸದಲ್ಲಿ ತೊಡಗಿಸಿಕೊಂಡಿರುವಂಥದ್ದು ಬಹಳ ಬಹಳ ಶ್ಲಾಘನೀಯ ಅವರು ಈಗ ನಾನು ಪ್ರತಿ ವರ್ಷ ನೋಡ್ತಾ ಇದ್ದೇನೆ ಒಂದಲ್ಲ ಒಂದು ಸಮಾಜಮುಖಿ ಕೆಲಸಗಳನ್ನು ಅವರು ಮಾಡ್ತಾ ಇರ್ತಾರೆ ಇದೇ ರೀತಿ ನನ್ನ ಒಂದು ಆಶಯ ಏನು ಅಂತ ಹೇಳಿದರೆ ಒಂದು ಸ್ವಲ್ಪ ನಮ್ಮ ಹಿಂದೂ ಸಮಾಜ ಒಗ್ಗಟ್ಟಾಗುವಂಥ ಅಥವಾ ಹಿಂದೂ ಸಮಾಜಕ್ಕೆ ಪೂರಕವಾಗುವಂಥ ಕೆಲಸಗಳನ್ನು ಕೂಡ ನಿಮ್ಮ ಟ್ರಸ್ಟಿನ ವತಿಯಿಂದ ಮಾಡಬೇಕು ಅಂದರೆ ಟ್ರಸ್ಟಿನ ವತಿಯಿಂದ ಆ ಕೆಲಸ ಆಗ್ತದೆ ಅಂತ ಹೇಳೋದನ್ನು ನಾನು ಹೇಳೋದಲ್ಲ ಅದರಲ್ಲಿರುವ ಜವನಿಗರು ಸೇರಿಕೊಂಡು ಅದಕ್ಕೂ ಕೂಡ ಒಂದಿಷ್ಟು ಸಹಯೋಗ ಕೊಡಬೇಕು ಆ ದೃಷ್ಟಿಯಲ್ಲಿ ನಮ್ಮ ಗ್ರಾಮದಲ್ಲಿ ಸ್ವಲ್ಪ ಅವೇರ್ನೆಸ್ ಮೂಡಿಸುವಂಥ ಕೆಲಸಗಳನ್ನು ಕೂಡ ನೀವು ಮಾಡಬೇಕು ಅಂತೇಳಿ ನಾನು ಆಶಿಸುತ್ತಾ
ನಿಮ್ಮ ಮುಂದಿನ ಪ್ರತಿ ಕೆಲಸಗಳಲ್ಲಿ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೇವೆ ಅಂತ ಹೇಳ್ತಾ ಈ ಕೆಲಸ ಇಂತ ಒಳ್ಳೆ ಕೆಲಸಗಳನ್ನು ಸದಾ ಮಾಡ್ತಾ ಇರಿ ಅಂತ ಆಶಿಸುತ್ತಾ